ಬಂದೂಕಿನ ಯೋಧನಿಂದ ಸಹಚರರ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಐವರು ಯೋಧರು ಮೃತಪಟ್ಟಿದ್ದು ಕೆಲ ಯೋಧರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಂತರ ತಾನು ಗುಂಡು ಹಾರಿಸಿಕೊಂಡು ಯೋಧ ಮೃತಪಟ್ಟಿದ್ದಾನೆ ಇದಕ್ಕೆ ಮಾನಸಿಕ ಅಸ್ವಸ್ಥತೆ ಕಾರಣವಾಗಿತ್ತ ನೋಡೋಣ ಬನ್ನಿ ಹುಕ್ಕೇರಿ ಯೋಧನಿಂದ ಸಹಚರರ ಮೇಲೆ ಗುಂಡಿನ ದಾಳಿ ಐವರು ಯೋಧರ ಸಾವು ಕೆಲ ಯೋಧರಿಗೆ ತೀವ್ರ ಗಾಯ ತಾನು ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದ ಯೋಧ ಮಾನಸಿಕ ಅಸ್ವಸ್ಥತೆ ಕಾರಣವೇ ಪಂಜಾಬ್ನ ಅಮೃತಸರ್ ಅತ್ತಾರಿ ವಾಘಾ ಗಡಿಯ ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಿಂದ 12 ಕಿಲೋಮೀಟರ್ ದೂರದಲ್ಲಿ ಖಾಸಾ ಪ್ರದೇಶದಲ್ಲಿನ ಗಡಿಯ 144ನೇ ಬಟಾಲಿಯನ್ ಶಿಬಿರದಲ್ಲಿ ಬೆಳಗಿನ ಜಾವ ಶಿಬಿರದಲ್ಲಿ ಸಹಚರ ಯೋಧರ ಮೇಲೆ ಯೋಧನೋರ್ವ ಗುಂಡಿನ ದಾಳಿ ನಡೆಸಿದ ಹಿನ್ನೆಲೆ ಈ ಶಿಬಿರದಲ್ಲಿನ ನಾಲ್ವರು ಯೋಧರು ಮೃತಪಟ್ಟಿದ್ದಾರೆ ಸುಮಾರು 10ಕ್ಕೂ ಹೆಚ್ಚು ಜನ ಗಂಭೀರ ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ ಗುಂಡಿನ ದಾಳಿ ನಡೆಸಿದ ಯೋಧನನ್ನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಳೆ ವಂಟಮೂರಿ ಗ್ರಾಮದ 33 ವರ್ಷದ ಸತ್ಯಪ್ಪ ಸಿದ್ದಪ್ಪ ಕಿಲಾರ್ಕಿ ಎನ್ನಲಾಗಿದೆ ಈ ಘಟನೆಯನ್ನು ಮೇಲಧಿಕಾರಿಗಳು ಯೋಧನ ಕುಟುಂಬಸ್ಥರಿಗೆ ಸತ್ಯಪ್ಪ ಗುಂಡಿನ ದಾಳಿ ನಡೆಸಿ ತಾನು ಗುಂಡು ಹಾರಿಸಿಕೊಂಡು ಮೃತನಾದ ಬಗ್ಗೆ ತಿಳಿಸಿದ್ದಾಗಿ ಖಚಿತಪಟ್ಟಿದೆ ಮಾನಸಿಕ ಅಸ್ವಸ್ಥತೆ ಪಡೆಯಿತು ಯೋಧರ ಬಲಿ ಕಳೆದ 13 ವರ್ಷಗಳ ಹಿಂದೆ ಸತ್ಯಪ್ಪ ಬಿಎಸ್ಎಫ್ ಸೇನೆ ಸೇರಿದ್ದ ಇತ್ತೀಚೆಗಷ್ಟೇ ಹಣಕಾಸಿನ ಮತ್ತು ವೈಯಕ್ತಿಕ ಸಮಸ್ಯೆಗಳಿಂದ ಸತ್ಯಪ್ಪ ಕಿಲಾರಕಿ ಮಾನಸಿಕ ಅಸ್ವಸ್ಥನಾಗಿದ್ದ ಈ ಕಾರಣಕ್ಕಾಗಿ ದುರ್ಬಲನಾಗಿದ್ದ ಸತ್ಯಪ್ಪ ಕಳೆದ ಒಂದು ತಿಂಗಳ ರಜೆಗೆಂದು ಗ್ರಾಮಕ್ಕೆ ಬಂದಿದ್ದ ಯೋಧ ಮಾನಸಿಕ ಅಸ್ವಸ್ಥತೆ ಕಂಡು ಬಂದ ಹಿನ್ನೆಲೆ ಬೆಳಗಾವಿ ಮತ್ತು ಧಾರವಾಡದ ಮಾನಸಿಕ ಆರೋಗ್ಯ ಸಂಸ್ಥೆಗೂ ಸುಮಾರು ದಿನಗಳ ಕಾಲ ಚಿಕಿತ್ಸೆಗೆ ದಾಖಲಿಸಿದ್ದರು ಎನ್ನಲಾಗಿದೆ ನಂತರ ಪತ್ನಿ ಮತ್ತು ಮಕ್ಕಳೊಂದಿಗೆ ಕರ್ತವ್ಯಕ್ಕೆ ಹಾಜರಾಗಿದ್ದ ಸತ್ಯಪ್ಪನಿಗೆ ಅಧಿಕಾರಿಗಳು ಕ್ಯಾಂಪಿನಲ್ಲಿ ಕುಟುಂಬಸ್ಥರೊಂದಿಗಿರಲು ಅನುಮತಿ ನೀಡಿರಲಿಲ್ಲ ಆದ ಕಾರಣದಿಂದಾಗಿ ಕುಟುಂಬಸ್ಥರನ್ನ ಸ್ವಗ್ರಾಮಕ್ಕೆ ಮರಳಿಸಿ ಮತ್ತೆ ಫೆಬ್ರವರಿ 1ಕ್ಕೆ ಕರ್ತವ್ಯಕ್ಕೆ ಹಾಜರಾಗಿದ್ದ ಎನ್ನಲಾಗಿದೆ ಶಿಬಿರದಲ್ಲಿ ನಡೆದ ಘಟನೆಯನ್ನು ಸಂಬಂಧಿಕರಿಗೆ ಸ್ವತಃ ಬಟಾಲಿಯನ್ ನಿಂದ ಮಾಹಿತಿ ಲಭ್ಯವಾಗಿದೆ ಸರ್ಕಾರದ ಮಾಹಿತಿ ಇಂದು ಅಧಿಕೃತವಾಗಿ ತಲುಪಿದ್ದು ಇಂದು ಸಂಜೆ ಅಥವಾ ನಾಳೆ ಬೆಳಗಿನ ಜಾವ ಯೋಧನ ಮೃತದೇಹ ಸ್ವಗ್ರಾಮಕ್ಕೆ ತಲುಪಲಿದೆ ಎನ್ನಲಾಗಿದೆ ಯೋಧನ ತಂದೆ ಸಿದ್ದಪ್ಪ ತಾಯಿ ರಾಣವ್ವ ಪತ್ನಿ ಇಬ್ಬರು ಪುತ್ರಿಯರಾದ ಆರ್ಯ ಮತ್ತು ಸಾನ್ವಿ ಓರ್ವ ಪುತ್ರ ಸಹೋದರ ಕೆಂಪನ್ನ ಸಹೋದರಿಯರು ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ